ಇವತ್ತು ಮ್ಯಾಂಗೋ ಹೂವಿನ ಚಟ್ನಿ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ನಿಮಗೆ ನೋಡಿ ಹೊಟ್ಟೆ ಉರಿ ಆಗ್ಬೋದು. ಈ ಅಪ್ಪ ಮ್ಯಾಂಗೋ ಹಣ್ಣು ಮಾಡೋದು ಬಿಟ್ಟು ಹೂವನ್ನು ಈ ಥರ ಕುಯ್ದುಬಿಟ್ಟು ಯಾಕೆ ಚಟ್ನಿ ಮಾಡ್ತಾನೆ ಅಂತ. ಜೀವನದಲ್ಲಿ ಹೊಸ್ತೇನಾರು ಮಾಡ್ತಾ ಇರಬೇಕು. ಈ ಥರ ಫಸ್ಟು ಕುಯ್ಕೋಬೇಕು, ಆಮೇಲೆ ನಾನು ಕುಯ್ಯೋದು ಕೇಳಬೇಕು. ಟೇಸ್ಟ್ ನೋಡ್ತೀನಿ ರೀ. ಆ ನಾನು ತಿಳ್ಕೊಂಡಂಗೆ ಹುಳಿಯೆಲ್ಲ ಏನಿಲ್ಲ, ಸ್ವಲ್ಪ ಕಹಿನೇ ಇದೆ ಮತ್ತು ಮಾವಿನಕಾಯಿ ಸ್ಮೆಲ್ ಇದೆ. ಹುಳಿಗೋಸ್ಕರ ಉಪಯೋಗಿಸೋಕ್ಕಾಗಲ್ಲ ಇದನ್ನು. ಕಾಯಿ ಬದಲು ಬೇಸ್ ಥರ ಉಪಯೋಗಿಸ್ಬೋದು ಅನ್ಸುತ್ತೆ. ನೋಡೋಣ, ಕೆಲಸ ಮಾಡ್ತೀನಿ. ಹುಳಿಗೆ ಒಂದು ಅಮಟೆಕಾಯಿನ ತಗೊಂಬಂದು ಸುರಿದಾಕ್ಬಿಡ್ತೀನಿ. ಏನು ಇದಕ್ಕೆ ಅಂಟೆಕಾಯಿ ಮಿಕ್ಸ್ ಮಾಡ್ತೀರಾ? ಅಯ್ಯೋ, ನನ್ನ ಮಾವಿನ ಹೂವಿಂದ ಈಗ ಎಷ್ಟು ಕಾಯಿ ಬಂದಿರೋದು, ಅದು ಹೋಯ್ತು, ಅದ್ರ ಜೊತೆ ಅಂಟೆಕಾಯಿನೂ ಹಾಳಾಗೋಯ್ತು. ಎಲ್ಲಾದ್ರೂ ಕೇಳಿದ್ಯಾ ಮಾವಿನಕಾಯಿ ಅಮಟೆಕಾಯಿ ಕಾಂಬಿನೇಷನ್? ನೋಡ್ತಾ ಇರು, ತಗೊಂಬರ್ತೀನಿ. ಈಗ ಹೋಗ್ಬೇಡಿ, ಆಗಿದೆ ಅಲ್ಲಿ, ಬೇಡ. ತಗೊಂಬರ್ತೀನಿ, ಲೈಟ್ ಇದೆ. ಓ ಶಿಟ್, ಅಲ್ಲೊಡಿ ಅಲ್ಲೊಡಿ, ಮೊಲ 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 ಒಂದು. ಅಯ್ಯೋ ರಾಮ, ಅಮಟೆಕಾಯಿ ಒಂದು ಇಲ್ಲ. ಅಯ್ಯೋ, ನನ್ನ ಅಜ್ಜಿ ಪುಣ್ಯಕ್ಕೆ ಒಂದು, ಎರಡು, ಮೂರು ಸಾಕನ್ಸತ್ತಿ ಸದ್ಯ ಚಟ್ನಿ. ಚಟ್ನಿ ನೋಡಕ್ಕೇನು ಬಾರಿ ಚೆನ್ನಾಗಿದೆ. ಇದು ಹೆಂಡತಿ ಏನಾರು ಮಾಡಿದ್ರೆ ಬೇಜಾರು ಯಾಕೆ ಮಾಡಿಸೋದು ಅಂತ ಚೆನ್ನಾಗಿದೆ ಅಂತ ಹೇಳ್ಬೋದಿತ್ತು. ಯಾರ್ಯಾರು ಬೇರೆಯವ್ರ ಹೆಂಡತಿ ಮಾಡಿದ್ರೆ ಅವ್ರಿಗೊಂದು ಸ್ವಲ್ಪ ಖುಷಿ ಪಡ್ಸೋಕ್ಕೆ ಚೆನ್ನಾಗಿದೆ ಅಂತ ಹೇಳ್ಬೋದಿತ್ತು. ಇನ್ನು ಯೂಟ್ಯೂಬಲ್ಲಿ ಜನರಿಗೆ ಖುಷಿ ಆಗಲಿಕ್ಕೆ ಸಖತ್ತಾಗಿದೆ ಅಂತಲೂ ಹೇಳ್ಬೋದಿತ್ತು. ನನಗೆಲ್ಲ ಸುಳ್ಳು ಹೇಳಲ್ಲ, ಇದ್ರದ್ದು ಟೆಕ್ಸ್ಚರು ಚೆನ್ನಾಗಿಲ್ಲ, ಟೇಸ್ಟು ಚೆನ್ನಾಗಿಲ್ಲ. ದಯವಿಟ್ಟು ಯಾರು ಮಾಡಕ್ ಹೋಗ್ಬೇಡಿ. ಬೇರೆ ಮಾಡ್ತೀನಿ ಅಂತ ಮಾಡಬಾರ್ದು, ಮಾಡಿದ್ರೆ ಆಗಬಾರ್ದು, ಆಗುತ್ತೆ ಅಷ್ಟೇ.